ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪೊಲೀಸ್ ಆಫೀಸರ್ ಹೂ ಹಸ್ ಟೇಕನ್ ಆಕ್ಟಿವ್ ಪಾರ್ಟ್ ಇನ್ ರಿಟ್ರೀವಿಂಗ್ ವಾಟ್ ಐ ಹ್ಯಾಡ್ ಲಾಸ್ಟ್. ಮನೆಯಲ್ಲಿ ಕಳ್ತನ ಆಯಿತು, ಅದಕ್ಕೆ ಹೋಗಿ ನಾವು ಒಂದು ರಿಪೋರ್ಟ್ ಕೊಟ್ವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಅಫಿಷಿಯಲ್ಸ್, ಪರಶುರಾಮ್ ಸರ್, ತಿಪ್ಪೇಸ್ವಾಮಿ ಮತ್ತು ಚಂದನ್, ಎಸಿಪಿ ಚಂದನ್ ಕುಮಾರ್ ಸರ್ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ದೇ ಆರ್ ಹೆಲ್ಪಿಂಗ್ ಅಸ್ ರಿಟ್ರೀವ್ ವಾಟ್ ಹ್ಯಾಸ್ ಬೀನ್ ಲಾಸ್ಟ್. ಆಲ್ ದ ಡೀಟೇಲ್ಸ್ ಐ ವಿತ್ ಅಫಿಷಿಯಲ್ಸ್. ಐ ರಿಕ್ವೆಸ್ಟ್ ಯು ಬಿಕಾಸ್ ಇಟ್ಸ್ ಅನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ಐ ಕೆನಾಟ್ ರಿವೀಲ್ ಮಚ್. ಥ್ಯಾಂಕ್ ಯು ಸೋ ಮಚ್. ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಏಪ್ರಿಲ್ 14th. ಎಷ್ಟು ಪ್ರಮಾಣದಲ್ಲಿ ಕಳ್ತಾನೆ ಅದು ಅವರ ಹತ್ರ ಇದೆ ಸರ್ ಡೀಟೇಲ್ಸ್. ಇನ್ನೊಂದು ಬಸವೇಶ್ವರ ಪೊಲೀಸರು ಒಂದು ಮನೆ ಕಳ್ಳತನ ಅಂದ್ರೆ ಕೆಲಸದ ಹಾಕಿಯಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದನ್ನ ಪತ್ತೆ ಮಾಡಿದ್ದಾರೆ. ಇದರಲ್ಲಿ 14th ಏಪ್ರಿಲ್ ಓರ್ವ ಮಹಿಳೆಯೊಬ್ಬರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಚಿನ್ನದ ಒಡವೆ ಮತ್ತು ಬೆಳ್ಳಿ ಪದಾರ್ಥಗಳನ್ನು ಯಾರು ಕಳ್ತನ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸದೊಳಗಡೆ ಸಂಶಯ ಇದೆ ಅನ್ನೋದನ್ನು ತಿಳ್ಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ ಒಟ್ಟು 66 ಗ್ರಾಮ್ ತೂಕದ ಚಿನ್ನದ ಆಭರಣಗಳು, 155 ಗ್ರಾಮ್ ತೂಕದ ಬೆಳ್ಳಿಯ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 4,00,000 ರೂಪಾಯಿಗಳಾಗಿದೆ. ಆಕೆಯ ಮನೆಯಲ್ಲಿ ಈ ರೀತಿ 2 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.